book. ಇಲ್ಲಿ ನೋಡ ಈ ಊರಾಗ ನಾವು ಒಂದು ತರ ಯುವರಾಜರಿದ್ದಂಗ ನಾವು ಏನ ಮಾಡಿದ್ರು ಯಾರು ಕೇಳಂಗಿಲ್ಲ ಇಲ್ಲಿ ನಮ್ಮನ್ನ ನೋಡಿದ್ರೆ ಗಡ್ಡ ಗಡ್ಡ ಘಟ ಅಂತಾರ ಅಷ್ಟೇ ಅಲ್ಲ ನಮಕ್ಕಿಂತ 10 ವರ್ಷ ದೊಡ್ಡವರು ಕೂಡ ನಮ್ಮ ನೋಡಿದ್ರ ತಿಪ್ಪೆ ಅಣ್ಣ ಬರ್ರಿ ಕುಂದ್ರಿ ಅಂತ ಕರೀತಾರ ಏ ತಿಪ್ಪೆ ನಿನ್ನ ಮಕ್ಕನ ನೆಕ್ರಾಸಿಗಾಕ ಬರಲಿಲ್ಲ ಏ ಒಂದು ನಿಮಿಷ ಏ ಯಾಕ್ರಲೇ ಹಂಗೆ ಮಾಡ್ತೀರಿ ಒಬ್ಬೊಬ್ಬನ ಹೊಡೆದ ಬಿಡ್ತಾನೆ ಅಣ್ಣ ಯಾಕ್ರೋ ಹಿಂಗೆ ಸಿಟ್ ಸಿಟ್ಟಾಗಿ ಮಾತಾಡಕತ್ತೀರಿ मंजन मन बटे कद्र मैट्र गेना हे कई मुगते हि जो बिली मोलान उत यार नम अक्कन मगळु कॉलेज रजे इतल अद कर्कन बरकनी नम नगन हर ऐन ईडिया तक हंगार मालिकन पटाकनी कॉलेज रजा मुगसक हमे नन ई लव यू अंत हेल्सकोतनी ओद मुगद मेले आकिन मदनी सोपे गुलाबी आसेना नडीली नडीली मग निगे दुरंत सत्य गेन ऊरल अत मकले सूपर आगे नम अे मकल मात्र नाई तरतर नडीली नडीली जास्ती स्कोप तकबड़ा रईट ಕ್ಲೋಸ್ ಫ್ರೆಂಡ್ಸ್ ಲಂಗೋಟಿ ಗೆಳೆಯರು ಹೌದಾ ನಮ್ಮ ಅಕ್ಕನ ಮಗಳ ರಂಗನಾಯಕಿ ರಂಗನಾಯಕಿ ತಿಪ್ಪ್ಯಾನು ಎರಡು ಅಕ್ಷರ ಮಾವಾನು ಎರಡು ಅಕ್ಷರ ಮಾವ ಅಂತ ಕರಿಬಾರ್ದನ ಆಯ್ತು ಮಾವ ರಂಗನಾಯಕಿ ರಂಗನಾಯಕಿ ಕೆರೆ ಎರಡು ಅಕ್ಷರ ಹತ್ರ ಎರಡು ಅಕ್ಷರ ಮುತ್ತು ಎರಡು ಅಕ್ಷರ ಕೆರೆ ಹತ್ರ ಮುತ್ತು ಕೊಡ್ತೀಯ ಕೆರೆ ಎರಡು ಅಕ್ಷರ ಹತ್ರ ಎರಡು ಅಕ್ಷರ ಕೆರ ಎರಡು ಅಕ್ಷರ ಕೆರೆ ಹತ್ರ ಕೆರ್ದಲ್ಲಿ ಓಡಿಲ್ಲ ವಿಕ್ಕಿ ವಿಕ್ಕಿ ನಮ್ಮ ಸಿನಿಮಾಗಳಲ್ಲಿ ಹಾಡಿರಲಿಲ್ಲ ಅಂದ್ರೆ ಏನಾಗ್ತಾ ಇತ್ತು ಸಿನಿಮಾಗಳಲ್ಲಿ ಹಾಡಿರಲಿಲ್ಲ ಅಂದ್ರೆ ಏನಾಗ್ತಾ ಇತ್ತು ಆ ನಾಲ್ಕು ಅವರಲ್ಲಿ ಮುಗಿಯೋ ಸಿನಿಮಾ ಒಂದೇ ಅವರಲ್ಲಿ ಮುಗಿದು ಹೋಗ್ತಾ ಇತ್ತು ಅಷ್ಟೇ ಅಲ್ಲ ನಮ್ಮ ಸ್ಕೂಲ್ಗಳಲ್ಲಿ ಪಿಟಿ ಮಾಸ್ಟರ್ ಡ್ರಿಲ್ ಮಾಡ್ತಿದ್ರಲ್ಲ 1 2 3 4 ಅಂತ ಡ್ಯಾನ್ಸ್ ಮಾಡ್ರಲ್ಲ ಅದನ್ನ ನೋಡೋ ತಪ್ತಾ ಇತ್ತು ಆಮೇಲೆ ಈ ಹಾಡು ಬಂದಾಗ ದಮ್ಮುಡಿಯಕ್ಕೆ ಅಂತ ಎಲ್ಲರೂ ಆಚೆ ಹೋಗರಲ್ಲ ಅದು ನಿಂತ ಹೋಗ್ತಾ ಇತ್ತು ಆ ಬಾಲಗ ಲಗು ಬಾ ಇಲ್ಲ ಬಾ ಇಲ್ಲ ಬಾ ಆ ವಿಕ್ಕಿ ಈಕಿನ ನಮ್ಮ ಅಕ್ಕನ ಮಗಳು ಅದೇ ತನ್ನ ಸುಂದರಿ ಅಂತ ಬೇಜಾನ್ ಮರಿತಾಳೆ ಅವಳು ಕೊಬ್ಬು ದುರಂಕರನ್ನ ಇಳಿಸಬೇಕು ಅಂತ ಹೇಳ್ತಿದ್ಯಲ್ಲ ಅವಳೇನೇ ಇವಳು ಅಕ್ಕಿ ವಿಕ್ಕಿ ಅಲ್ರಿಪ್ಪ ಅಕ್ಕಿ ನಮ್ಮ ಮಾವನ ಮಗಳು ಈಕಿ ನಮ್ಮ ಅಕ್ಕನ ಮಗಳು ಸರಿಯಾಗಿ ಸಿಕ್ಕಾಕ್ಸ್ಬಿಟ್ಲು ವ್ಯಾಲಿ ಅಂತಕ್ಕೆ ಓ ಎಕ್ಸ್ಕ್ಯೂಸ್ ಮೀ ನಾನು ಮಹಾಕವಿ ಗಣಿ ಪೆನ್ ಮುರಿಯಲ್ಲ ಪೇಪರ್ ಹರಿಯಲ್ಲ ಯಾಕೆಂದ್ರೆ ಗೊತ್ತು ಗೊತ್ತು ಯಾಕಂದ್ರೆ ನೀವೇನೋ ಬರಿಯಲ್ಲ ಅಯ್ಯೋ ಕಳ್ಳ ಎಲ್ಲ ಹೇಳ್ಬಿಟ್ಟಿದ್ಯೇನ ನನ್ನ ಹೆಸರು ಶೈಲು ಸ್ವಲ್ಪ ಸ್ಟೈಲು ಸಿಕ್ಕಾಬಟ್ಟೆ ಐಲು ಈಕೆ ರಂಗನಾಯಕಿ ಅಂತ ಹಾಯ್ ನೈಸ್ ಮೀಟಿಂಗ್ ಯು ಆಲ್ ಶೈಲು ಅವ್ರು ಕರ್ಕೊಂಡು ಹೋಗಿ ಗೆಸ್ಟ್ ರೂಮ್ ತೋರ್ಸಮ್ಮ ಸರಿ ಏಯ್ ತಿಪ್ಪ ಲಗೇಜ್ ತಗೊಂಡ್ ಒಳಗಿಡ ಆತಾತ ಆಯ್ತವೇ ನನಗೆ ನಿಮ್ಮ ಪರಿಚಯ ಆಗ್ಲಿಲ್ಲ ನನ್ನನ್ನು ಇಷ್ಟಪಡೋರು ಬಳ್ಳಾರಿ ನಾಗ ಅಂತ ಕರೀತಾರೆ ನನ್ನನ್ನು ತುಂಬಾ ಇಷ್ಟಪಡೋರು ವಿಕ್ಕಿ ಅಂತ ಕರೀತಾರೆ ನೀವು ಏನಂತ ಕರೆಯಕ್ಕೆ ಇಷ್ಟಪಡ್ತೀರಾ ಹಾಗಿದ್ರೆ ನಾನು ನಿಮ್ಮನ್ನ ವಿಕ್ಕಿ ಅಂತಾನೆ ಕರೀತೀನಿ
ಕೋತಿ ಬಾಳೆಹಣ್ಣನ್ನ ನೋಡಿದಂಗ ನೋಡ್ತಾ ಇದ್ದಾಳಲ್ಲ ಆ ಕೋತಿ ಅದ್ರ ಬರಿ ಬಾಳೆಹಣ್ಣು ತಿನ್ನುತ್ತೆ ಈ ಹುಡುಗಿ ಸಿಪ್ಪೆ ಸಮೇತ ತಿನ್ಕೊಂಡಂಗ ಅವಳೆ ಅಯ್ಯೋ ನೀನು ನನಗೊಂದೆರಡು ಹೆಲ್ಪ್ ಮಾಡಬೇಕು ಮಾಡಣ ತಗೋ ಮತ್ತೆ ನಾಕಿನ ಇಲ್ಲಿ ಕರ್ಕೊಂಡು ಬಂದಿರೋದು ಒಂದು ಸೆಕೆಂಡ್ ಬಿಕಿ ನಾ ಇಲ್ಲಿ ಕರ್ಕೊಂಡು ಬಂದಿರೋದು ನನ್ನ ಲವ್ ಮಾಡ್ಲಿ ಅಂತ ಮಾಡು ಯಾರು ಬೇಡ ಅಂದಿದ್ದು ಅದಕ್ಕೆ ನಾಕಿನ ಮೇಲೆ ಕಣ್ಣು ಹಾಕಬಾರ್ದು ಚಾಚಾ ಎಲ್ಲರೂ ಉಂಟ ಇಲ್ಲಪ್ಪ ಆಮೇಲೆ ನಾಕಿನ ಹೆಂಗ್ ಬುಟ್ಟಿಗೆ ಹಾಕೋಬೇಕಂತ ಹೇಳ್ಕೊಡ್ಬೇಕು ಬಿಕಿ ನಾನು ಹೇಳ್ಕೊಡ್ಬೇಕಾ ಅಯ್ಯೋ ಅದಕ್ಕೇನಂತೆ ಕರೆಸ್ಪಾಂಡೆನ್ಸ್ ಹೇಳ್ಕೊಡ್ತೀನಿ ನಡಿ ಇದೇನಪ್ಪ ಇದು ಬಾಳೆಹಣ್ಣನ್ನ ಜೋಪಾನವಾಗಿ ಕಾಪಾಡ್ಕೊಂತ ಕೋತಿ ಕೈ ಕೊಟ್ಬಿಡಿದಾನಲ್ಲ ತಿಪ್ಪ್ಯ ಮುಂದೆ ಏನಾಗುತ್ತೆ ಅಂತ ಮಜಾ ನೋಡೋಣ ವಿಕಿ ನಾ ಹೆಂಗ್ ಲವ್ ಪ್ರಪೋಸ್ ಮಾಡ್ಬೇಕಂದ್ರ ಆಕಿ ಮೊದಲೇ ಸರನ ಪಟ್ ಅಂತ ಬಿದ್ದ್ಬಿಡ್ಬೇಕು ನನಗೆ ನೋಡು ಒಂದು ಹುಡುಗಿ ನೋಡಿದ ತಕ್ಷಣ ಪಟ್ ಅಂತ ಬಿದ್ದ್ಬಿಡ್ಬೇಕು ಅಂತಂದ್ರೆ ಒಂದು 250 ಕೋಟಿ ರೂಪಾಯಿ ಆಸ್ತಿ ಒಂದು 30 ಕೋಟಿ ರೂಪಾಯಿ ಮನೆ ಕಟ್ಟು ಕಟ್ರಿನ ಕೈಫೆ ಬೀಳ್ತಾಳೆ ಏ ನನಗೆ ಕಟ್ರಿನ ಕೈಫೆ ಬೇಡ ಅಕ್ಕನಬೇಕು ಹಂಗಾರ ಒಂದು ಕೆಲಸ ಮಾಡು 50 ಕೋಟಿ ರೂಪಾಯಿ ಆಸ್ತಿ ಒಂದು 5 ಕೋಟಿ ರೂಪಾಯಿ ಮನೆ ಕಟ್ಟು ಆಯಾ ಸುಮ್ಮನೆ ಇರೋದಕ್ಕೆ ಇಷ್ಟೆಲ್ಲ ಇದ್ರೆ ಕಟ್ರಿನ ಕೈಫೆ ಟ್ರೈ ಮಾಡ್ತಿದ್ದೆ ನಾನು ಅಲ್ಲ ನನ್ನ ಮಗ ನೀನು ಏ ತಿಪ್ಪ್ಯ ನಮಗೆಲ್ಲ ಒಂದು ಟೀ-ಶರ್ಟ್ ಕೊಡ್ಸ್ಬಿಡ ಅದರ ಮೇಲೆ ನೀವು ತಿಪ್ಪಿನ ಮದುವೆ ಆಗ್ತೀರಾ ಕ್ವೆಶ್ಚನ್ ಮಾರ್ಕ್ ಅಂತ ಹಾಕೊಂಡು ಓಡಾಡ್ತೀವಿ ಏ ಬಿಡ್ರಿ ಅದನ್ನ ಕಷ್ಟ ನೋಡಿದ್ರೆ ಪರವಾಗಿಲ್ಲ 35 ವರ್ಷ ಆದ್ರೂ ಮದುವೆ ಆಗದೇ ಇರೋ ಮುದಿ ಕನ್ಯೆಗಳ ನೋಡಿ ನನಗೆ ಗಂಟು ಬಿದ್ರೆ ಏನ್ ಮಾಡ್ತೀರಿ ಒಂದು ಕೆಲಸ ಮಾಡ ನಾನು ನಿನ್ನನ್ನ ಮಾತ್ರ ಲವ್ ಮಾಡ್ತಾ ಇದೀನಿ ಅಂತ ಒಂದು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಟ್ಬಿಡು ಅದನ್ನ ನಾವು ತಲುಪಿಸ್ಬಿಡ್ತೀವಿ ಅಯ್ಯೋ ನನ್ನ ನಾಲಿಗೆ ತೊಡರ್ತೈತಲ್ರಿ ಇನ್ನೊಂದು ಕೆಲಸ ಮಾಡಬಹುದು ಇನ್ನೊಂದು 5000 ರೂಪಾಯಿ ಕೊಟ್ಟಿರು ನಮ್ಮ ಊರಲ್ಲಿ ಎಲ್ಲಾ ಕಡೆನೂ ಗೋಡೆಗಳ ಮೇಲೆ ತಿಪ್ಪ್ಯ ಲವ್ ಸರಂಗನಾಯಕಿ ತಿಪ್ಪ್ಯ ಲವ್ ಸರಂಗನಾಯಕಿ ಅಂತ ಬರ್ಕೊಂಡು ಬಂದ್ಬಿಡ್ತೀವಿ ಯಾ ವಿಕ್ಕಿ ಬಿಟ್ರಂಗ ಬೆಳತನಕ ಮಾತಾಡ್ತಿರ್ತಾನವ ಅದಕ್ಕೆ ನೀನೇ ಏನ್ರ ಒಂದು ಐಡಿಯಾ ಕೊಡು ಓಲ್ಡ್ ಇಸ್ ಗೋಲ್ಡ್ ಆದ್ರೂ ಪರವಾಗಿಲ್ಲಪ್ಪ ಸಿಂಪಲ್ ಆಗಿ ಒಂದು ರೋಸ್ ಕೊಟ್ಬಿಟ್ಟು ಐ ಲವ್ ಯು ಅಂತ ಹೇಳ್ಬಿಡು ಡೈರೆಕ್ಟ್ ಆಗಿರುತ್ತೆ ಅದಕ್ಕೆ ಮೊದಲು ಹೋತ್ಕೊಂಡು ಬಂದೆ ನಾನು ಆದ್ರೆ ಹೆಂಗ್ ಪ್ರಪೋಸ್ ಮಾಡ್ಬೇಕು ಅಂತ ನನಗೆ ಹೇಳ್ಕೊಡ್ಬೇಕು ನೀ ಕೊಡಿಲ್ಲ ಹಂಗಾರೆ ಈಗ ನಾನೇ ನೀನು ಅಂತ ಅನ್ಕೋ ನಾನೇನು ನಾನು ಅಲ್ಲೋಗಿ ನಿಂತ್ಕೋ ಹೆಂಗ್ ಪ್ರಪೋಸ್ ಮಾಡ್ಬೇಕು ಯಾವ ಸ್ಟೈಲ್ ಅಲ್ಲಿ ಪ್ರಪೋಸ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ದಿವ್ಯಾ ಕರೆಕ್ಟ್ ಆಗಿ ನೋಡ್ಕೋ ಇನ್ನೊಂದ್ಸಲ ಕೇಳ್ತಾ ಇದೀನಿ ಈಗ ನಾನು ಯಾರು ನಾನ ಈಗ ಸಪೋಸ್ ನೀನ್ ಹುಡುಗಿ ಆ ಕಡೆಯಿಂದ ಬರ್ತಾ ಇದ್ದಾಳೆ ಅಂತ ಅನ್ಕೋಣ ನೀನ್ ಹೆಂಗ್ ಪ್ರಪೋಸ್ ಮಾಡ್ಬೇಕು ಅಂದ್ರೆ ಈ ಕಡೆಯಿಂದ ತಿರ್ಕೊಂಡು ಸರಕ್ಕಂತ 1 2 3 I love you. I do love you. Really? Hey, Tangamma. Hey, ಆ ಹುಡುಗಿಗೆ ಮನೆ ಸರಿಯಾಗಿ ತೋರಿಸು ಅಂತ ಹೇಳಿದ್ರೆ ಊರ್ ತೋರಿಸೋದಕ್ಕೆ ಕರ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ ನಾನೇನು ಮಾಡ್ಲಿ ಲೆಗೇಜ್ ಬಿಸಾಕ್ಬಿಟ್ಟು ಊರೆಲ್ಲ ಸುತ್ತಬೇಕು ಅಂದ್ಲು ಅದಕ್ಕೆ ಕರ್ಕೊಂಡ್ ಬಂದೆ ಏ ಬಂದೆ ಇರೆ ತಿಪ್ಪ್ಯ ಯಾವ ನೀ ಸತ್ಯ ಲೇ ಈ ತರ ಏನೋ ಎಡವಟ್ಟಾಗುತ್ತೆ ಅಂತ ನನಗೆ ಗೊತ್ತಿದ್ದುಕೊಳ್ಳೋ ಅದಕ್ಕೆ ತಲೆ ಮೇಲೆ ಟವಲ್ ಹಾಕ ಬಂದ್ಬಿಟ್ಟಿದ್ದೀನಿ ಏ ಗಣಿ ಸುಮ್ಮನೆ ಇರ ಏನನ್ನ ಹೇಳಿ ಪಾಪ ಅವನ್ನ ಕನ್ಫ್ಯೂಸ್ ಮಾಡ್ಬೇಡ ತಿಪ್ಪ ನೀನು ಕ್ಲಿಯರ್ ಆಗಿ ಅರ್ಥ ಆಗಿ ನಾನು ಹೇಳ್ತೀನಿ ನೋಡಪ್ಪ ಈಗ ನಾನ್ ಕೊಟ್ಟಿದ್ ರೋಸ್ನ ಅವಳು ಇಸ್ಕೊಂಡು ಐ ಟು ಲವ್ ಯು ಅಂತಂದ್ಲು ಆದ್ರೆ ಇಲ್ಲಿ ನಾನ್ ಯಾರು ಹೇಳು ನಾನ ಕೊನೆಗೆ ಹೂಗೊಂದು ಮುತ್ ಕೊಟ್ಟು ಫ್ಲೈಯಿಂಗ್ ಕಿಸ್ ಕೊಟ್ಲು ನನಗೆ ಆದ್ರೆ ಇಲ್ಲಿ ನಾನ್ ಯಾರು ಹೇಳು ಹೋಗ್ಬೇಕಾದ್ರೆ ಬಾಯ್ ಅಂತ ನಾಚ್ಕೊಂಡು ನನ್ ಕಡೆ ನೋಡಿ ಹೇಳಿದ್ಲು ಆದ್ರೆ ಇಲ್ಲಿ ನಾನ್ ಯಾರು ಹೇಳು ನಾನ ಅಂದ್ಮೇಲೆಲ್ಲ ನಿನ್ಗೆ ಕಣ ಅವ್ನು ಹೇಳ್ತಾ ಇರೋದು ಈಗ ಸಿಂಪಲ್ ಅಪ್ಪ ಇದೇ ತರ ಲವ್ ಕಂಟಿನ್ಯೂ ಆಗಿ ಮದುವೆ ಆಗಿ ನಾಳೆ ನಮ್ಮ ಮಗು ಆಯ್ತು ಅನ್ಕೋ ಆ ಮಗು ನಂದಲ್ಲ ಕಣ ಯಾರ್ದೇಳೋ ತಿಪ್ಪ್ಯ ನಿಜ ಹೇಳ್ತೀನಿ ಕೇಳೋ ನನ್ನ ಅವಡಿಗೆ ಮಧ್ಯೆ ಏನು ಇಲ್ಲ ಕಣ ಏನೋ ಲೈಟ್ ಆಗಿ ಲುಕ್ಗಳು ಕೊಟ್ಕೊಂಡು ಓಡಾಡ್ತಾ ಇದೀವಿ ಅಷ್ಟೇ ಆದ್ರೆ ಮನ್ಸಲ್ಲೇನು ಇಲ್ಲಪ್ಪ ನಿಜ ಹೇಳ್ಬೇಕು ಅಂದ್ರೆ ನನ್ನ ಅವಳ ಮಧ್ಯೆ ನಡೀತಾ ಇರೋದೆಲ್ಲವೂ ಒಂದು ಆಕಸ್ಮಿಕ ಹೌದ್ ಕಣಲ್ಲೇ ತಿಪ್ಪ್ಯ
ಪಾಪ ನಮ್ಮ ವಿಕ್ಕಿಗೆ ಆ ಹುಡುಗಿ ಅಲ್ಲಿಗೆ ಬರ್ತಾಳೆ ಅಂತ ಹೆಂಗೋ ಗೊತ್ತಾಗ್ಬೇಕು. ಇವನ್ ಸರಕ್ ಅಂತ ರೋಸ್ ಕೊಟ್ಬಿಟ್ರೆ ಪಾಪ ಆ ಹುಡುಗಿ ಗಾಬರಿಗೆ ಏನೋ ಮಾಡ್ತಾಳೆ. ನನ್ನ ಪ್ರಕಾರ ನೋಡು, ಇವರಿಬ್ರು ಮಧ್ಯೆ ನಡೀತಾ ಇರೋದು ಪ್ರೇಮದ ಕಾಣಿಕೆ ಅಲ್ಲ, ಆಕಸ್ಮಿಕ ಆಕಸ್ಮಿಕ ನೋಡ್ಬೇಕಿ. ಅದಕ್ಕ ನಾನು ನೀನು ನೀನು ನಾನು ಆಗೋ ನಾಟಕ ಎಲ್ಲ ಬೇಡ. ನಾನು ನಾನ ನೀನು ನೀನ ಇದನ್ನೇ ಅಪ್ಪ ಇವ್ನು ಹಿಂದೆ ನಿಂತ್ಕೊಂಡು ನಾನು ಹಿಂಗೆ ಬಾವುಟ ಆಡಿಸ್ತಾ ಕೈ ಆಡಿಸ್ತಾ ಇದ್ದೀನಿ, ನೀನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನೇನು ಮಾಡಲಿ? ಸುಮ್ಮನೆ ಅರ ಇವಾಗ ಏನು ಮಾಡ್ಬೇಕಪ್ಪ? ನನಗೆ ಅವ್ನು ಲವ್ ಲೆಟ್ರ್ ಬರ್ಕೊಡ್ಬೇಕು ನೀನು. ಅಷ್ಟೇನಾ ವಿಡಿಯೋನೋ ಚೆನ್ನಾಗಿದೆ ಕಣ. ನೋಡಪ್ಪ ಈ ಸಲ ಕನ್ಫ್ಯೂಷನ್ ಬೇಡ, ಫುಲ್ಲು ಲವ್ ಲೆಟರ್ನ ಬರ್ಕೊಡ್ತೀನಿ, ಕೆಳಗಡೆ ನೀನು ಸೈನ್ ಹಾಕ್ಬೇಕು, ಅರ್ಥ ಆಯ್ತಾ? ಮಿಸ್ ಮಾಡಂಗಿಲ್ಲ. ಪೆನ್ ಕೊಡೋ ಗಣಿ ಶೀಟು. ನನ್ನ ಕಡೆ ಐತಿ, ನಾ ಎಲ್ಲ ತಂದಂತ ತಗೋರಿ. ಬಾಬಾಬಾಲೇ ನಿನ್ನ ಡೆಡಿಕೇಶನ್ ನಂಗೆ ಲೈಕ್ ಆಯ್ತು ಕಣ. ಇದೇ ಡೆಡಿಕೇಶನ್ ಓದೋ ಟೈಮಲ್ಲಿ ನೀನು ಏನಾದ್ರು ಎಜುಕೇಶನ್ ಮೇಲೆ ತೋರಿಸಿದ್ರೆ ನನ್ನ ಮಗನ ಏರ್ಫೋರ್ಸ್ ಆಫೀಸರ್ ಆಗ್ಬಿಡ್ತಾ ಇದ್ದೆ. ಬಗ್ಗೋ ಬಗ್ಗೋ ಹೇಳಪ್ಪ. ಈಗ ಓದ್ತೀನಿ, ಸರಿಯಾಗಿ ಕೇಳಿಸ್ಕೊಂಬಿಡು. ರಂಗನಾಯ್ಕಿ ನೀನ್ ತಟ್ಟೆ, ಊಟ ಮಾಡಕ್ಕೆ ನನಗೆ ನೀನ್ ಬೇಕೇ ಬೇಕು. ನೀನ್ ಚಾಪೆ, ನಾನು ನಿದ್ದೆ ಮಾಡೋದಕ್ಕೆ ನೀನ್ ಬೇಕೇ ಬೇಕು. ನೀನ್ ಚೊಂಬು, ನಾನು ಬಾಯರಿಕೆ ಇದ್ರೆ ನೀರು ಕುಡಿಸಕ್ ನೀನ್ ಬೇಕೇ ಬೇಕು. ರಂಗನಾಯ್ಕಿ ನಿನ್ನ ನೋಡಿದ ತಕ್ಷಣನೇ ನಿನ್ನ ಪ್ರೀತಿಯಲ್ಲಿ ಬಿದ್ದವನ್ ನಾನು, ಮತ್ತೆ ಎದ್ದೇಳಕ್ಕೆ ನಾನು ಇಷ್ಟನೇ ಪಡ್ತಾ ಇಲ್ಲ. ಅದ್ಭುತ ವಿಕ್ಕಿ, ಅದ್ಭುತ. ನಿನ್ನ ಮಕ ನೆಕ್ಸ್ಟ್ ಟೈಮ್ ಅದೇ ಕಣ ಇರೋದು. ರಂಗನಾಯ್ಕಿ ನಿನ್ನ ಮುಖ ನೋಡಬೇಕಾದ್ರೆ ನನ್ನ ರೆಪ್ಪೆಗಳಿಗೆ ಮಿಟಿಕ್ಸ್ಲೇಬೇಡ ಅಂತೀನಿ. ಯಾಕಂದ್ರೆ ಆ ಮಿಟಿಕ್ಸ್ದಾಗ ಮುಚ್ಚುತ್ತಲ್ಲ ಅರ್ಧಕ್ಷಣ, ಆವಾಗ ನಾನು ನಿನ್ನ ಮಿಸ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಈ ಲೆಟರ್ ನೋಡ್ರೆ ಆಕೆ ನನಗೆ ಬಿದ್ದ ಬಿಡ್ತಾಳ. ಥ್ಯಾಂಕ್ ಯು ವಿಕ್ಕಿ, ಥ್ಯಾಂಕ್ ಯು. ಇದಕ್ಕೆ ಹೆಂಗ ಅನ್ಬಿಟ್ರೆ ನೆಕ್ಸ್ಟ್ ಲೈನ್ ಕೇಳಿಲ್ಲಿ. ರಂಗನಾಯ್ಕಿ ನೀನು ನನ್ನ ಮನಸ್ಸಲ್ಲಿರೋದನ್ನ ನಾನು ಬಿಚ್ಚಿ ತೋರಿಸ್ಬಿಟ್ಟೆ, ಆದ್ರೆ ನಾನು ನಿನ್ನ ಮನಸ್ಸಲ್ಲಿರೋದನ್ನ ಇದಕ್ಕೆ ಮೇಲೆ ಬರೆದ್ರೆ ಆ ಹುಡುಗಿ ಪ್ರೀತಿ ತಡ್ಕೊಳಕ್ಕಾಗದೆ ಅವಳೇ ಬಂದು ತಲೆ ಕಟ್ಬಿಡ್ತಾಳೆ. ಹಿಂಗ ಆತರದಿಂದ ಓಡ್ತಾವನಲ್ಲ. ಹೋಗ್ಲಿ ಬಿಡು ಪಾಪ ಹುಡುಗ ಜೋಶು. ಗಣಿ ಸೈಕಲ್ ಗ್ಯಾಪ್ ಅಲ್ಲಿ ಏನೋ ಮರಿತಾ ಇದೀನಿ ಕಣ. ಅವನ್ ಸೈನ್ ಹಾಕದ್ನ? ಇಲ್ಲ ಕಣ. ಚಿಪ್ಯ ಅದ್ದೂರಿ ಸತ್ಯ. ಇರ್ಲಿ ಬಿಡು, ಇದು ಆಕಸ್ಮಿಕ ಆಕಸ್ಮಿಕ. ಶೈಲು ಶೈಲು, ಲವ್ ಬಗ್ಗೆ ನಿಂಗೆ ಏನ್ ಒಪಿನಿಯನ್ ಇದೆ? ಲವ್ ಅನ್ನೋದು ರಬ್ಬರ್ ಬ್ಯಾಂಡ್ ಇದ್ದಂಗೆ, ಇಬ್ರು ಇಟ್ಕೊಂಡಿರ್ತೀವಿ, ಒಬ್ರು ಬಿಟ್ರು ಇನ್ನೊಬ್ರು ಹರ್ಟ್ ಆಗುತ್ತೆ. ಸೂಪರ್ ಶೈಲು, ಸೂಪರ್ ರಂಗೋ. ಏನ್ ಮಾವ ಅದು? ಉತ್ತುಗ ಆಹಾ, ನಗ ಕತ್ತಳ ನಗ ಕತ್ತಳ, ಲೆಟ್ರ ಓದಿ ನಗ ಕತ್ತಳ. ನನ್ಗೆ ಈ ಲೆಟರ್ ಓದಿ ತುಂಬಾ ಖುಷಿ ಆಯ್ತು. ನನ್ ಮನ್ಸಲ್ಲೂ ಇದೇ ಇರೋದು, ಹೇಗ್ ಹೇಳ್ಬೇಕು ಅಂತಾನೆ ನನಗ್ ಗೊತ್ತಾಗ್ತಿರ್ಲಿಲ್ಲ. ಈ ಲೆಟರ್ ತಂದ್ಕೊಟ್ಟು ನೀವ್ ತುಂಬಾ ಉಪಕಾರ ಮಾಡಿದ್ರಿ. ನನ್ ಮನ್ಸಲ್ಲೂ ಇದೇ ಇರೋದು ಅಂತ ವಿಕ್ಕಿಗ್ ಹೋಗಿ ಹೇಳ್ಬಿಡಿ. ನಿನ್ ಹೆಸರ ಅಥವಾ ದೇವ್ರ ನಾಮನ ಡಿಸಿಷನ್ ಆಗಿ ಹಾಕ್ಬೇಕ? ನನ್ ಮನಸ್ಸಲ್ಲಿರೋ ಭಾವನೆಗಳನ್ನ ನನ್ನ ಬೆನ್ ಮೇಲೆ ಹಚ್ಚಿ ಹಾಕ್ರಿ. ನಿನ್ ಮನ್ಸಲ್ಲಿರೋ ಭಾವನೆ ನಂಗೆ ಹೆಂಗಪ್ಪ ಗೊತ್ತಾಗಬೇಕು? ಎಲ್ಲ ಇದ್ರಲ್ಲಿ ಕೆತ್ತಬಿಟ್ಟಿದ್ದಾನೆ, ಅದನ್ನ ಹೇಳ್ತೀನಿ, ಹಂಗೆ ಹಾಕ್ಬಿಡಿ. ಏ ಕೇಳಿಸ್ಕೊಳ್ಳಿ ರಂಗನಾಯಕಿ, ನಿನ್ನ ಹೃದಯನ ನನಗೆ ಹಿಂದೆ ಕೊಟ್ಟುಬಿಡು. ರಂಗನಾಯಕಿ ನಿನ್ನ ಹೃದಯವನ್ನ ನನಗೆ ಹಿಂದೆ ಕೊಟ್ಟುಬಿಡು, ಇಲ್ಲ ನನ್ನನ್ನು ಕೊಂದು ಬಿಡು. ನನ್ನ ಕೇಳದೆ ನೀನು ನನ್ನ ಹೃದಯದ ಒಳಗೆ ಬಂದೆ, ನಾನೇ ನಿನ್ನ ಹೃದಯದ ಒಳಗೆ ಬರ್ತೀನಿ ಅಂದೆ,
ನೀನು ನನ್ನನ್ನು ಕೇಳದೆ ಹೃದಯದ ಬಾಗಿಲನ್ನು ಹಾಕಿ ಹೋದೆ. ಇಷ್ಟನ್ನ ಬರಿಬೇಕಂತೆ ಬರ್ದ್ಬಿಡಪ್ಪ. ಇಷ್ಟೆಲ್ಲನೂ ನಿನ್ ದೇನ್ ಮಾಕ್ ಬರಿಬೇಕಾ? ಸರಿ ಶರ್ಟ್ ಕಳಿಸ್ಬಿಡು. ಸರಿ ಲೆಟರ್ ತೋರಿಸಿ. ಅಲ್ ಕಾಣ್ತಿದ್ಯಲ್ಲ ಹಸಿರು ಕಲರ್, ಅದ ನಂಗೆ ನೋಡ್ತಾ ಇರು. ನಿನಗ್ ನೋವಾಗಲ್ಲ? ಏ ನನಗ್ ನೋವಾಗ್ಬೇಕ್ರಿ. ಅವಾಗ ಆಕೆಗೆ ನನ್ನ ಪ್ರೀತಿ ಏನು ಅಂತ ಗೊತ್ತಾಗತ್ತೆ. ಎಂತ ಕೆಲ್ಸ ಆಗೋಯ್ತಪ್ಪ. ಏಯ್ ತಿಪ್ಪ್ಯಾ, ಏಯ್ ಏನ ಅವ್ನ ಬೆನ್ ಮೇಲೆ ಒಳ್ಳೆ ನ್ಯೂಸ್ ಪೇಪರ್ ಕೆತ್ತಂಗ್ ಕೆತ್ಬಿಟ್ಟಿದ್ಯಾ? ಅವರೇ ಹೇಳಿದ್ರು ಸ್ವಾಮಿ, ನಾನೇನ್ ಮಾಡ್ಲಿ? ಅವ್ರು ಹೇಳ್ತಾನೆ ನನ್ ಮೆಟ್ರಿ ಮೇಲೆ ಕಾಲ್ ಮಾಡ್ಬಿಡು ಅಂತ. ಮುಡುದ್ಕ ಬರೋ ಸೈಡ್ಗೆ ಇದಳ ತಿಪ್ಪೆ ಮೇಲೆ ಇಲ್ಲಿ ಇಲ್ಲಿ ಕಡೆ ತಿರ್ಗೋ. ಓ ಏನೋ ಇದು ನಿನ್ ಹುಚ್ಚಾಟ, ಇಷ್ಟೊಂದು ರಕ್ತ ಮಾಡ್ಕೊಂಡ್ಬಿಟ್ಟಿದ್ಯಾ? ಅಪ್ಪ ತಂದೆ ದಯವಿಟ್ಟು ನಿನ್ನ ಹೊರಟೋಗ್ಬಿಡು. ಹೆಲ್ಪ್ ಕೇಳಿದ್ರ ನಿನ್ನಿಂದ ನಿಲ್ಸಲ್ಲ, ನನಗ್ ತೊಂದ್ರೆ ಆಗ ಕಟ್ಟಿದ್ದು. ಲೇ ತಿಪ್ಪ ನಾನೇನೋ ಮಾಡ್ಲಿ, ಅವಳ ಮೇಲೆ ನನಗೆ ಯಾವ ಭಾವನೆ ಇಲ್ಲ ಕಣೋ. ನನ್ನ ಅವಳ ಮಧ್ಯೆ ನಡೀತಾ ಇರೋದಲ್ಲ ಆಕಸ್ಮಿಕ, ನಿನಗೆ ಅದೆಲ್ಲ ಅರ್ಥ ಆಗಲ್ಲ. ಸುಮ್ಮನೆ ತಿರುಗು, ಹೈ ಕೊಡಾ ಕೊಬ್ಬರಿ ಎಣ್ಣೆ ಇಲ್ಲಿ. ಅಯ್ಯಯ್ಯೋ ಹುಚ್ಚಾಪಟ್ಟೆ ಏನೇನೋ ಮಾಡ್ಕೊಂಡಿದ್ಯಲ್ಲಪ್ಪ. ಇರು ಕೊಬ್ಬರಿ ಎಣ್ಣೆ ಹಚ್ಬಿಡ್ತೀನಿ. ಏನಾಗ ಮೊದಲು ಬರ್ಕೊಂಡಿರೋದು ರಂಗನಾಯಕಿ ನಿನ್ನ ಹೃದಯ. ಅಯ್ಯೋ ಅವಳ ಹೆಸರು ಕೆತ್ಕೊಂಡಿದ್ದಾನೆ. ಎಲ್ರು ಅವ್ರ ಲವರ್ ಹೆಸರನ್ನ ಹಚ್ಚ ಹಾಕಿಸ್ಕೊಳ್ತಾರೆ, ಅದು ಏನ್ ಗ್ರೇಟ್ ಅಲ್ಲ ಬಿಡು. ನೀನು ನಿನ್ ಫ್ರೆಂಡ್ಗೋಸ್ಕರ ನಿನ್ ಫ್ರೆಂಡ್ ಲವರ್ ಹೆಸರು ಹಚ್ಚ ಹಾಕಿಸ್ಕೊಂಡಿದ್ಯಲ್ಲ, ಇದು ಗ್ರೇಟ್. ಎಲ್ರಿಗೂ ಈ ಬುದ್ಧಿ ಬರಲ್ಲ ಕಣೋ. ಫುಲ್ಲು ಡಿಸಪಾಯಿಂಟ್ ಆಗ್ಬಿಡುದು ಅನ್ಕೋಣ. ಕಡಿಗೆ ಸಮಾಧಾನ ಮಾಡೋಣ. ಕಾಸು ಲೇ ಅಜ್ಜಿಗೆ ಅರಿವೇ ಚಿಂತೆ ಅಂದ್ರೆ ಮೊಮ್ಮ ಮಗಳಿಗೆ ಇನ್ನೇನೋ ಚಿಂತೆ ಅಂತೆ. ನನ್ನ ಮಗನೇ ಆ ಥರ ಆಯ್ತು ನಿನ್ನ ಕತೆ, ಹೇಳ್ತೀನಿ ಕೇಳೋ ಸ್ಟೋರಿನ. ಇವನು ಅವಳನ್ನ ಲವ್ ಮಾಡ್ತಾನೆ, ಅವಳು ನನ್ನ ಲವ್ ಮಾಡ್ತಾಳೆ, ನಾನು ಅವಳನ್ನ ಲವ್ ಮಾಡ್ತಾ ಇಲ್ಲ. ಈ ಮ್ಯಾಟ್ರ್ ಅವ್ನು ನಂಬ್ತಾ ಇಲ್ಲ. ಇದು ಲವ್ ಟ್ರಯಾಂಗಲ್ಲ, ಸ್ಕ್ವೇರಾ, ಸರ್ಕಲ್ಲಾ, ರೆಕ್ಟ್ಯಾಂಗಲ್ ಅಂತ ನಾನೇ ಗೊಬ್ಬರ ಹಾಕಿ ಕೂತಿದ್ದೀನಿ. ನನ್ನ ಮಗನೇ ನನ್ನ ಪರ್ಮಿಷನ್ ಇಲ್ಲದೆ ನಮ್ಮ ಹುಡುಗಂಗೆ ಬೆನ್ ಮೇಲೆ ಹಚ್ಚಿ ಹಾಕಿದ್ಯಾ. ಈಗ ಅವ್ನಿಗೆ ಸೆಫ್ಟಿಗೆ ಆದ ಲಕ್ಷಾಂತರ ರೂಪಾಯಿ ನಾನು ಖರ್ಚು ಮಾಡಬೇಕು. ನಿನ್ನ ಮೇಲೆ ಡೆಫರ್ಮೇಷನ್ ಕೇಸ್ ಮಾಡಿ ನಡೆದ್ರೆ ನೀನು ನನಗೆ 1 ಕೋಟಿ ರೂಪಾಯಿ ಕೊಡಬೇಕು. ಹೇಳು ಈಗ ನಿಂಗೆ ಎಷ್ಟು ಕೊಡಬೇಕು ಅಂತ? ನಾನು 1 ಕೋಟಿ ಕೊಡಬೇಕಾ? ನಡೀವಣ ಗಣಿ ತಿಪ್ಪೆ ಈ ಕಡೆನೆ ಎಲ್ಲೋ ಬಂದ ಕಣೋ. ಎಲ್ಲೋ ಬೇಜಾರಾಗಿದ್ದ, ಎಲ್ಲೋ ಒಂದಪ್ಪ ಕಾಣ್ತಾನೆ ಇಲ್ವೇ? ಎಲ್ಲೇ ವಿಕಿ, ಒಂದು ಫೋನ್ ಹೊಡಿಯೋ. ನೀನೇ ಮಾಡ್ಬೋದಲ್ಲ ಅಣ್ಣಯ್ಯ. ಅಪ್ಪ ನನ್ನ ಫೋನಲ್ಲಿ ಕರೆನ್ಸಿ ಇದ್ದಿದ್ರೆ ನಾನು ಮಾಡಿರ್ತಿದ್ದ. ನಿನ್ ಯೋಗ್ಯತೆನೆ ಇಷ್ಟು. ನೀವು ಪ್ರಯತ್ನಿಸುತ್ತಿರುವ ಚಂದಾದಾರರು ಆತ್ಮಹತ್ಯೆಗೆ ಪ್ರಯತ್ನಿಸುತ್ತಿದ್ದಾರೆ. ಇದು ಕಸ್ಟಮರ್ ಎಕ್ಸಿಕ್ಯೂಟಿವ್ ವಾಯ್ಸ್ ತರ ಇಲ್ಲ, ತಿಪ್ಪಿನ ವಾಯ್ಸ್ ತರ ಇದೆಯಲ್ಲ. ಇದು ಕಸ್ಟಮರ್ ಕೇರ್ ವಾಯ್ಸ್ ಅಲ್ಲ, ತಿಪ್ಪನಾ? ಇಲ್ಲ ತಿಪ್ಪಿಂತ್ಕೊಂಡು ಏನೋ ಮಾಡ್ತಾ ಇದೀಯಾ? ಉಯ್ಯಾಲೆ ಕಟ್ಟ ಕುಂತೀನಿ ಕಾಣ್ಸಂಗಿಲ್ಲ. ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಉಯ್ಯಾಲೆ ಆಡ್ತೀನಿ. ಎಲ್ಲರೂ ಕುಂತ್ಕೊಂಡು ಆಡಿದ್ರ ನಾ ಕುತ್ತಿ ಗಕ್ಕೊಂಡು ನೇತಾಡ್ಕೊಂಡು ಆಡ್ತೀನಿ. ಆತ್ಮಹತ್ಯೆ ಮಾಡ್ಕೊಳಕ್ ಬಂದಿದ್ಯಾನೋ? ಆತ್ಮಹತ್ಯೆ ಮಾಡ್ಕೊಳ್ಳೋನು ಗಂಚೆ ಅಲ್ಲ ಕಣ. ಹೋಗೋಣ. ಹೌದಾ? ತಡ್ರಿ, ಆತ್ಮಹತ್ಯೆ ಲೆಟರ್ ಬರ್ದಿಟ್ಟನಿ, ಒಂದ್ ಸಲ ಓದ್ಬಿಡ್ತಾನಿ, ಎಲ್ಲಾರು ಕೇಳಿಸ್ಕೊರ್ ನೀವ. ನಾನು ತಿಪ್ಪ
ಸೆಲ್ಫ್ ಸುಸೈಡ್ ಮಾಡ್ಕೊಳ್ಳಕತ್ತೆ ನೀ. ನನ್ನ ಸಾವಿಗೆ ನಾನು ನೇಣು ಹಾಕೊಳ್ತಾ ಇರೋದೇ ಕಾರಣ. ಆದ್ರೆ ನಾನು ನೇಣು ಹಾಕೊಳ್ಳಕ ಸುಮಾರು ಜನ ಕಾರಣ ಅದರ. ಏವನ್ ವಿಕ್ಕಿ ಅಲಿಯಾಸ್ ಬಳ್ಳಾರಿ ನಾಗ, ಏಟು ರಂಗನಾಯಕಿ, ಏತ್ರಿ ಗಣಿ. ಗಣ್ಯ ನ್ಯಾಯಾಧೀಶರಲ್ಲಿ ಒಂದು ವಿನಂತಿ, ಏವನ್ನಾದ ನಾಗನಿಗೆ ಉಚ್ಚ ನ್ಯಾಯಾಲಯ ಮರಣ ದಂಡನೆ ವಿಧಿಸಬೇಕು ಅನ್ನೋದೇ ನನ್ನ ಕೊನೆಯ ಆಸೆ. ಮತ್ತೆ ಏಟು ಆದ ರಂಗನಾಯಕಿಗೆ 25 ವರ್ಷ ಕಠಿಣ ಶಿಕ್ಷೆ, 5 ಲಕ್ಷ ರೂಪಾಯಿ ದಂಡ ವಿಧಿಸಬೇಕು. ಇನ್ನು ಉಳಿದ ಎ3 ಗಣಿ ಎ4 ಶೈಲುಗೆ ತಮ್ಮ ಇಚ್ಛೆಯಂತೆ ಶಿಕ್ಷೆ ಕೊಡತಕ್ಕದ್ದು. ಇಂತಿ ನಿಮ್ಮ ದುರ್ದೈವಿ ತಿಪ್ಪೇ. ಕದ್ದ, ನಾನ್ ಏನ್ ಮಾಡ್ದೆ ಅಂತ ನನ್ನ ಇದ್ರಲ್ಲಿ ತಗ್ಲಕ್ಕಿದ್ಯೋ ಕದ್ದ? ನೀನೇನು ತಪ್ಪು ಮಾಡಿಲ್ಲ. ನಾ ಲವ್ ಮಾಡ್ಬೇಕು ಅಂತ ಕರ್ಕೊಂಡು ಬಂದು ನಮ್ಮ ಅಕ್ಕನ ಮಗಳನ್ನ, ನೀ ಲವ್ ಮಾಡಿಲ್ಲ, ಇದು ಮಿತ್ರ ದ್ರೋಹ ಅಲ್ಲ? ರಂಗನಾಯ್ಕಿ ರಂಗನಾಯ್ಕಿ, ನಾನು ಮುಂದಿನ ಜನ್ಮದೊಳಗ ಈ ವಿಕ್ಕಿ ತರನ ಸುಂದರವಾಗಿ ಹುಟ್ಟತಾನೆ, ನಾ ಬರ್ತಾನೆ. ಲೇ, ಸುಟ್ಟೋಗಿರೋ ಅಲ್ಸಿನ ಬೀಜ ನನ್ನ ಮಗನೇ. ನಾವಿಲ್ಲಿ ಕೆಳಗಡೆ ಒಂದು ಸ್ಕ್ರೀನ್ ಪ್ಲೇ ಬರೆದ್ರೆ ಮೇಲ್ಗಡೆ ಒಬ್ಬ ಕೂತಿದ್ದಾನೋ ಅವನೇ ಬೇರೆ ಸ್ಕ್ರೀನ್ ಪ್ಲೇ ಬರೀತಾನೆ. ಇಷ್ಟಕ್ಕೂ ನಾನು ಅವಳನ್ನ ಇಷ್ಟಪಟ್ಟಿಲ್ಲ ಕಣೋ, ಅವಳು ನನ್ನನ್ನು ಇಷ್ಟಪಡ್ತಾ ಇರೋದು. ಯಾರು ಹೇಳಿದ್ರು ನಾನು ನಿಮ್ಮನ್ನ ಇಷ್ಟಪಡ್ತಿದ್ದೀನಿ ಅಂತ? ಅಕ್ಕ, ನೀನ್ ನನ್ನನ್ನು ಇಷ್ಟಪಡ್ತಾ ಇಲ್ವಾ? ನೀನ್ ನನ್ನನ್ನು ಇಷ್ಟಪಡ್ತಿದ್ಯಾ ಅಂತಾನೆ ಅವ್ನು ಇವಾಗ ಅಲ್ಲಿ ನೇಣ ಹಾಕಲಕ್ ಹೋಗಿರೋದು. ಮಾವ, ನಿಮ್ಮನ್ನ ಇಷ್ಟಪಡ್ತೀರಾ ಅಂತ ನನಗೆ ಮೊದ್ಲೇ ಗೊತ್ತಿತ್ತು. ಇನ್ನು ನನ್ ಮೆಚ್ಚಕ್ಕೆ ನೀವ್ ಏನೇನ್ ಮಾಡ್ತೀರಾ ಅಂತ ತಿಳ್ಕೊಳಕ್ಕೆ ಸ್ವಲ್ಪ ದಿನ ಆಟ ಆಡಿಸ್ದೆ ಅಷ್ಟೇ. ಅಂದ್ರೆ ನಿನ್ನ ಮಾತಿನ ಅರ್ಥ? ಯಾವತ್ತೋ ಹೇಳ್ತಾ ಇದ್ದೆ, ಆದ್ರೆ ಈಗ ಹೇಳ್ತಾ ಇದ್ದೀನಿ. ಐ ಲವ್.